हाय हेलो फ्रेंड्स, वेलकम टू श्वेता मंजू व्लॉग्स। इवत्तु मक्कलु तुम्बा इष्टपडुवंतह एग वेज रोल हेग प्रिपेर माडोदु अंत तोर्सिकोड्ता इदीनि। बांडलियल्लि 2 स्पून आयिल हाक्कोंडिद्दीवि। आयिल बिसि आदमेले अच्चिट्कोंडिरुवंतह ईरुळ्ळि हाक्कोळ्ता इदीनि। ईरुळ्ळियन्न ಕೆಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಉದ್ದಕ್ಕೆ ಅಚ್ಚಿಟ್ಕೊಂಡಿರುವಂತ ಹಸಿಮೆಣಸಿನಕ ಹಾಕೊಂಡಿದ್ದೀನಿ। ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಕ್ಯಾಪ್ಸಿಕಂ ಹಾಕೊಳ್ತಾ ಇದೀನಿ। ಸ್ವಲ್ಪ ಪೆಪ್ಪರ್ ಹಾಕೊಳ್ಳೋಣ। ರುಚಿಗೆ ಉಪ್ಪು ಹಾಕೊಳ್ತಾ ಇದೀನಿ। ಮೊಟ್ಟೆನ ಒಡೆದು ಹಾಕೊಳ್ತಾ ಇದೀನಿ। ನಾನು 6 ಮೊಟ್ಟೆ ತಗೊಂಡಿದ್ದೀನಿ। ನಾವು ಡೈಲಿ ಮೊಟ್ಟೆ ತಿನ್ನುವುದರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು। ನೀವು ಗೋಧಿ ಹಿಟ್ಟಿನ ಚಪಾತಿ ಇಷ್ಟಪಡುವರಾದರೆ ಗೋಧಿ ಹಿಟ್ಟಿನ ಚಪಾತಿನು ಮಾಡ್ಕೊಳ್ಳಬಹುದು। ಚಪಾತಿ ಹೆಗ್ ವೆಜ್ ರೋಲ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಚಪಾತಿನ ಮಾಡಿಟ್ಕೊಳ್ಳೋಣ। ಚಪಾತಿ ಮೇಲೆ ಟೊಮೆಟೊ ಸಾಸ್ ಹಚ್ಚಿಕೊಳ್ತಾ ಇದೀನಿ। ನಾವು ರೆಡಿ ಮಾಡಿಟ್ಕೊಂಡಿರುವಂತ ಮೊಟ್ಟೆ ಪಲ್ಯನ ಚಪಾತಿ ಮೇಲೆ ಹಾಕೊಳ್ತಾ ಇದೀನಿ। ಉದ್ದವಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತ ಕ್ಯಾಪ್ಸಿಕಂ ಅನ್ನು ಮೊಟ್ಟೆ ಮೇಲೆ ಜೋಡಿಸ್ಕೊಳ್ತಾ ಇದೀನಿ। ಹಾಗೇನೇ ಟೊಮೆಟೊವನ್ನು ಸಹ ಅದೇ ರೀತಿ ಸಣ್ಣಗೆ ಹಚ್ಚಿಟ್ಕೊಂಡಿದೀನಿ। ಅದನ್ನು ಸಹ ಇದೇ ರೀತಿ ಕ್ಯಾಪ್ಸಿಕಂ ಮೇಲೆ ಜೋಡಿಸ್ಕೊಳ್ಳೋಣ। ನೆಕ್ಸ್ಟ್ ನಾವು ಈರುಳ್ಳಿಯನ್ನು ಸಣ್ಣದಾಗಿ ಉದ್ದವಾಗಿ ಹಚ್ಚಿಟ್ಕೊಂಡಿದ್ದೀವಿ। ಅದನ್ನು ಸಹ ಟೊಮೆಟೊ ಮೇಲೆ ಜೋಡಿಸ್ಕೊಳ್ಳೋಣ। ಚಪಾತಿ ಮೊಟ್ಟೆ ತರಕಾರಿ ಇಷ್ಟಪಡದೇ ಇರುವ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ। ಕೊನೆಯಲ್ಲಿ ನಾವು ಚಪಾತಿ ತರಕಾರಿಗಳನ್ನು ನಿಧಾನವಾಗಿ ರೋಲ್ ಮಾಡ್ಕೊಳ್ಳೋಣ। ಮಕ್ಕಳ ಲಂಚ್ ಬಾಕ್ಸ್ಗೆ ಒಮ್ಮೆ ನೀವು ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ತುಂಬ ಖುಷಿ ಪಡ್ತಾರೆ। ಮಧ್ಯಕ್ಕೆ ಸರಿಯಾಗಿ ಕಟ್ ಮಾಡ್ಕೊಳ್ಳೋಣ। ವಾವ್, ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿದೆ। ಕೊನೆಯಲ್ಲಿ ನಾವು ಟೊಮೆಟೊ ಸಾಸ್ ಹಾಕೊಳ್ಳೋಣ। ಖಾರ ಖಾರವಾಗಿ ಸಿಹಿ ಸಿಹಿಯಾದಂತಹ ಚಪಾತಿ ಹೆಗ್ ವೆಜ್ ರೋಲ್ ರೆಡಿಯಾಗಿದೆ। ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಒಂದು ಕಮೆಂಟ್ ಮಾಡಿ।